ನಮಸ್ಕಾರ ಎಲ್ಲರಿಗೂ, ನಾನು ನಂದಿತಾ. ಇವತ್ತಿನ ಟಾಪಿಕ್ ಏನಂದ್ರೆ ಮ್ಯೂಚುವಲ್ ಫಂಡ್ಸ್. ಏನದು ಮ್ಯೂಚುವಲ್ ಫಂಡ್ಸ್ ಅಂದ್ರೆ, ನಿಮ್ಗೆ ಎಷ್ಟು ಜನ ಹೇಳಿರ್ತಾರ ಮ್ಯೂಚುವಲ್ ಫಂಡ್ದಾಗ ಇನ್ವೆಸ್ಟ್ ಮಾಡಿ ನಿಮಗೆ ಒಳ್ಳೆ ರಿಟರ್ನ್ಸ್ ಸಿಗ್ತಾವಂತ. ಅದು ಅಲ್ದ ಇದಕ್ಕೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಅಂತಲೂ ಕರೀತಾರ. ಅದು ಯಾಕೆ ಅದನ್ನು ತಿಳ್ಕೊಳ್ಳೋನು ಈ ವಿಡಿಯೋದಾಗ. ಬೇಸಿಕ್ ಆಗಿ ನಾನು ಹೇಳ್ತೀನಿ ಮ್ಯೂಚುವಲ್ ಫಂಡ್ ಅಂದರೆ ಏನಂತ. ಮ್ಯೂಚುವಲ್ ಫಂಡ್ ಅಂದ್ರೆ ಸ್ವಲ್ಪ ಜನ ಸೇರ್ಕೊಂಡು, ಇಲ್ಲಾಂದ್ರೆ ನಾವು ಇನ್ವೆಸ್ಟರ್ಸ್ ಅಂತ ಏನು ಕರಿತೀವೋ ಅವ್ರು ಸೇರ್ಕೊಂಡು ಅವ್ರ ದುಡ್ಡನ್ನ ಒಂದು ಕಡೆ ಹಾಕ್ತಾರ. ಅದ ಸೆಕ್ಯೂರಿಟೀಸ್, ಇಲ್ಲಾದ್ರೆ ಸ್ಟಾಕ್ಸ್, ಇಲ್ಲಾದ್ರೆ ಬಾಂಡ್ಸ್ ಅಂತ ನಾವೇನು ಕರಿತೀವಿ ಅದ್ರೊಳಗೆ ಇನ್ವೆಸ್ಟ್ ಮಾಡ್ತಾರ. ಇದನ್ನೆಲ್ಲ ಇವ್ರು ಇನ್ವೆಸ್ಟರ್ಸೇ ಮಾಡೋದಿಲ್ಲ. ಇದ್ರ ಸಲುವಾಗಿ AMC ಅಂತ ಇರ್ತೈತಿ. AMC ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಇದ್ರೊಳಗಿರೋ ಫಂಡ್ ಮ್ಯಾನೇಜರ್ಗೆ ಈ ಎಲ್ಲ ಇನ್ವೆಸ್ಟರ್ಸ್ ಕೂಡಿ ಅವ್ರ ದುಡ್ಡನ್ನ ಒಪ್ಪಿಸ್ತಾರೆ. ಯಾಕೆ ಇನ್ವೆಸ್ಟ್ಮೆಂಟ್ ಈ ಫಂಡ್ ಮ್ಯಾನೇಜರ್ ಕಡೆ ಮಾಡಿಸ್ತಾರೆ ಅಂದ್ರೆ, ನಾವು ಇನ್ವೆಸ್ಟ್ ಮಾಡುವಾಗ ಸಣ್ಣ ಸಣ್ಣ ತಪ್ಪುಗಳಾಗ್ತಾವ, ಅದನ್ನು ಈ ಫಂಡ್ ಮ್ಯಾನೇಜರ್ಗಳು ಮಾಡೋದಿಲ್ಲ. ಈ ಫಂಡ್ ಮ್ಯಾನೇಜರ್ ನಾವು ಹಾಕಿರೋ ಫಂಡ್ನ ತೊಗೊಂಡು ಮಾರ್ಕೆಟ್ ರಿಸರ್ಚ್ ಮಾಡಿ ಎಲ್ಲಿ ಲಾಭ ಜಾಸ್ತಿ ಸಿಗ್ತೈತೋ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟಿಂದ ಏನು ಲಾಭ ಬರ್ತೈತಿ ಅದಕ್ಕೆ ನಾವು ಇನ್ವೆಸ್ಟ್ ಮಾಡಿದ ತಕ್ಕಷ್ಟ ಪಾಲ ನಮ್ಗೆ ಸಿಗ್ತೈತಿ. ಇದೇ ಥರ ಫಂಡ್ ಮ್ಯಾನೇಜರ್ ಕಡೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರೆ ನಾವು ದುಡ್ಡು ಕೊಡ್ಕೊಳ್ಳೋ ರಿಸ್ಕ್ ಕಡಿಮೆ ಆಗ್ತೈತಿ. ಯಾಕಂದ್ರೆ ಫಂಡ್ ಮ್ಯಾನೇಜರ್ಗಳು ಏನಿರ್ತಾರ, ಅವ್ರು ಈ ಮಾರ್ಕೆಟ್ನ ಚೆನ್ನಾಗಿ ತಿಳ್ಕೊಂಡಿರ್ತಾರ, ಮತ್ತು ಅವ್ರಿಗೆ ಎಕ್ಸ್ಪರ್ಟ್ಸ್ ಅಂತಲೂ ಕರೀತಾರ. ಈಗ ಮ್ಯೂಚುವಲ್ ಫಂಡ್ದಾಗ NAV ಅಂದರೆ ಏನಂತ ತಿಳ್ಕೊಳ್ಳೋಣ ಬರ್ರಿ. NAV ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ. ಈಗ ಎಲ್ಲ ಶೇರ್ಗೂ ಹೆಂಗೆ ಒಂದೊಂದು ಪ್ರೈಸ್ ಇರ್ತಾವ, ಹಂಗೆ ಎಲ್ಲ ಮ್ಯೂಚುವಲ್ ಫಂಡ್ದ ಪ್ರೈಸ್ ಇರುತ್ತೆ. ಅದಕ್ಕೆ ನಾವು ನೆಟ್ ಅಸೆಟ್ ವ್ಯಾಲ್ಯೂ ಅಂತ ಕರಿತೀವಿ. ಇದನ್ನು ಪರ್ ಯೂನಿಟ್ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಟ್ ಅಸೆಟ್ ವ್ಯಾಲ್ಯೂ ಕಂಡುಹಿಡಿಯೋಕೆ ಒಂದು ಫಾರ್ಮುಲಾ ಇದೆ. ಫಂಡ್ ಅಸೆಟ್ ಮೈನಸ್ ಫಂಡ್ ಲಯಬಿಲಿಟಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್. ಇದನ್ನು ತೊಗೊಂಡು ನಾವು ಮ್ಯೂಚುವಲ್ ಫಂಡ್ದ NAV ಕಂಡುಹಿಡಿಬೋದ್ರಿ. ಇನ್ವೆಸ್ಟ್ಮೆಂಟದ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಾತಂದ್ರೆ NAV ಹೆಚ್ಚಾಗ್ತೈತ್ರಿ. ಆದ್ರೆ NAV ಕಡಿಮೆ ಆದಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಇನ್ವೆಸ್ಟರ್ಸಿಗೆ ಅದ್ರಾಗಿರೋ ಯೂನಿಟ್ಸ್ ಜಾಸ್ತಿ ಸಿಗ್ತಾವ. ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಇಂಟ್ರೆಸ್ಟ್ ಐತಿ ಆದ್ರೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಗೊತ್ತಿಲ್ಲ, ಅವರು ಮ್ಯೂಚುವಲ್ ಫಂಡ್ದಾಗ ಈಸಿ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಬುಲ್ಸ್ಮಾರ್ಟ್ ಸ್ಟಾಕ್ ಅಕಾಡೆಮಿ.